ಒಂದು ನಿಮಿಷ ವಿಡಿಯೋ ನೋಡಿದ ನಂತರ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ವೆಲ್ಕಮ್ ಟು ಪ್ರಸಾದ್ ಕಾರ್ಮಾರ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ರೀತಿ ಒಂದು ಬ್ಯೂಟಿಫುಲ್ ಶಿವನ ಸ್ಟ್ಯಾಟಸ್ ವಿಡಿಯೋ ನಾವು ಹೇಗೆ ಎಡಿಟಿಂಗ್ ಮಾಡೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಪ್ರತಿಯೊಬ್ಬರು ಕೂಡ ಈ ರೀತಿ ಒಂದು ಬ್ಯೂಟಿಫುಲ್ ಶಿವನ ಸ್ಟ್ಯಾಟಸ್ ವಿಡಿಯೋನ ಎಡಿಟಿಂಗ್ ಮಾಡಬಹುದಾಗಿದೆ. ಯಾವ ರೀತಿಯಲ್ಲಿ ಹೇಗೆ ಏನು ಮಾಡಬೇಕು ಅಂತ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಎಲ್ಲರೂ ಕೂಡ ಕೊನೆವರೆಗೂ ನೋಡೋದಕ್ಕೆ ಮರಿಬೇಡಿ. ಮತ್ತೆ ಫಸ್ಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ವಿಡಿಯೋ ನೋಡ್ತಾ ಇರ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಆಲ್ನಲ್ಲಿ ಕ್ಲಿಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಫ್ರೆಂಡ್ಸ್, ಓಕೆನಾ? ಸೊ ಇದನ್ನು ಎಡಿಟಿಂಗ್ ಮಾಡಬೇಕಾದ್ರೆ ಜಸ್ಟ್ ಒಂದು ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಇದ್ರೆ ಸಾಕು. ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಲಿಂಕನ್ನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು. ಅದೇ ರೀತಿಯಲ್ಲಿ ಸೊ ನಾವು ನಿಮಗೆ ಒಂದು ರೆಡಿ ಪ್ರಾಜೆಕ್ಟ್ ಅನ್ನು ಕೊಟ್ಟಿರ್ತೀವಿ, ಆ ಒಂದು ಪ್ರಾಜೆಕ್ಟ್ ಅನ್ನು ಇಂಪೋರ್ಟ್ ಮಾಡಿದ್ರೆ ಸಾಕು. ಸೊ ಸಿಂಪಲ್ ಆಗಿ ನೀವು ಏನು ಮಾಡಬೇಕಾಗಿಲ್ಲ, ಜಸ್ಟ್ ಸಿಂಪಲ್ ಆಗಿ ನೀವು ಏನು ಮಾಡಬೇಕು, ಸೊ ನೀವು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಬೇಕು. ಅಲ್ಲಿ ನಾವು ನಿಮಗೆ ನೋಡಿ ಈ ರೀತಿಯ ಒಂದು ರೆಡಿ ಪ್ರಾಜೆಕ್ಟ್ ನಾವು ಕೊಟ್ಟಿರ್ತೀವಿ. ಇಲ್ಲಿ ನೀವು ನೋಡ್ಬೋದು, ಇನ್ನು ಪ್ರಾಜೆಕ್ಟ್ ಡೌನ್ಲೋಡ್ ಮಾಡಿದ ನಂತರ ಅಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಶೇರ್ ಮೇಲೆ ನೀವು ಕ್ಲಿಕ್ ಮಾಡಿ, ನಂತರ ಕೈನ್ ಮಾಸ್ಟರ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಅವಾಗ ಏನಾಗ್ತದೆ, ಈ ಒಂದು ಪ್ರಾಜೆಕ್ಟ್ ನಿಮಗೆ ಇಂಪೋರ್ಟ್ ಆಗೋದಕ್ಕೆ ಶುರು ಆಗುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ನೀವು ನೋಡ್ಬೋದು ಈ ಒಂದು ಪ್ರಾಜೆಕ್ಟ್ ನಮಗೆ ಇಲ್ಲಿ ಇಂಪೋರ್ಟ್ ಆಗಿದೆ, ನೋಡ್ಬೋದು ಈ ರೀತಿ ನಮಗೆ ಬರುತ್ತೆ ಫ್ರೆಂಡ್ಸ್. ಓಕೆ, ಇಲ್ಲಿ ನೀವು ಏನು ಮಾಡಬೇಕಾದ್ರೆ ಜಸ್ಟ್ ಸಿಂಪಲ್ ಆಗಿ ನಿಮ್ಮಲ್ಲಿ ಇರುವಂತಹ ಫೋಟೋಸ್ಗಳು ನೀವು ಇಲ್ಲಿಗೆ ರಿಪ್ಲೇಸ್ಮೆಂಟ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಏನು ಈಗ ನೀವು ನೋಡ್ಬೋದು, ಸೊ ಇಲ್ಲಿ ನೀವು ಫೋಟೋವನ್ನು ಆ್ಯಡ್ ಮಾಡಿದ್ರೆ ಶಿವನ ಫೋಟೋಸ್ಗಳು ನೀವು ಆ್ಯಡ್ ಮಾಡಿ ಕೊಡಬೇಕಾಗತ್ತೆ. ಸೊ ನಿಮಗೆ ಶಿವನ ಫೋಟೋಸ್ಗೆ ಏನಾದರೂ ಬೇಕಿತ್ತು ಅಂತಾದರೆ ಸೊ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತಾರೆ, ಅಲ್ಲಿ ನೀವು ಸಿಂಪಲ್ ಆಗಿ ಡೌನ್ಲೋಡ್ ಮಾಡ್ಕೋಬಹುದು. ಡೌನ್ಲೋಡ್ ಮಾಡಿದ ನಂತರ ಈ ಒಂದು ಬ್ಲ್ಯಾಕ್ ಇಮೇಜ್ ನಿಮಗೆ ಅಂತ ಕಾಣ್ತಾ ಇದ್ರ ಮೇಲೆ ಕ್ಲಿಕ್ ಮಾಡಿ, ಮೇಲೆ ನಮಗೆ ಒಂದು ಮೀಡಿಯಾ ಥರ ಒಂದು ಆಪ್ಷನ್ ಕಾಣ್ತಾರೆ, ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ನೀವು ಏನು ಮಾಡಿ ಇಲ್ಲಿಗೆ 1 by 1 ಆಗಿ ಫೋಟೋವನ್ನು ಆ್ಯಡ್ ಮಾಡ್ಕೊಂಡು ನೋಡ್ಬೋದು. ಈ ಒಂದು ಫೋಟೋವನ್ನು ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ, ರೈಟ್ ಕ್ಲಿಕ್ ಮಾಡ್ತೀನಿ. ಇದೇ ರೀತಿಯಲ್ಲಿ ಪ್ರತಿಯೊಂದು ಫೋಟೋನು ಕೂಡ ನೀವು ಆ್ಯಡ್ ಮಾಡ್ತಾ ಬರಬೇಕಾಗತ್ತೆ. ನೆಕ್ಸ್ಟ್ ಬ್ಲ್ಯಾಕ್ ಕಲರ್ ಮೇಲೆ ಕ್ಲಿಕ್ ಮಾಡಿ, ಮೇಲೆ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ನಂತರ ನೀವು ಡೌನ್ಲೋಡ್ ಮಾಡಿದ್ರಲ್ಲ ಆ ಡೌನ್ಲೋಡ್ ಮಾಡಿರುವಂಥ ಒಂದು ಶಿವನ ಫೋಟೋವನ್ನು ಇಲ್ಲಿಗೆ ನೀವು ಇಂಪೋರ್ಟ್ ಮಾಡ್ಕೊಂಡು ನೋಡ್ಬೋದು. ಇವಾಗ ನೆಕ್ಸ್ಟ್ ಫೋಟೋನ ಆ್ಯಡ್ ಮಾಡಿದ್ದೀನಿ, ನೆಕ್ಸ್ಟ್ ಬ್ಲ್ಯಾಕ್ ಕಲರ್, ನೆಕ್ಸ್ಟ್ ಮೀಡಿಯಾ, ನೆಕ್ಸ್ಟ್ ಬೇರೆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡ್ಬೋದು ಈಗ ಬೇರೆ ಫೋಟೋ ಬಂದಾಯಿತು. ಅದೇ ರೀತಿಯಲ್ಲಿ ನೆಕ್ಸ್ಟ್ ಫೋಟೋ, ಮೇಲೆ ಮೀಡಿಯಾ, ನಂತರ ನೆಕ್ಸ್ಟ್ ಫೋಟೋವನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ನೋಡ್ಬೋದು ಈಗ ನೆಕ್ಸ್ಟ್ ಫೋಟೋವನ್ನು ಆ್ಯಡ್ ಮಾಡಿದ್ದೀನಿ, ನೆಕ್ಸ್ಟ್ ಬ್ಲ್ಯಾಕ್ ಕಲರ್, ಮೀಡಿಯಾ. ಸೊ ನಂತರ ಬೇರೆ ಫೋಟೋವನ್ನು ನಾವೀಗ ಇಲ್ಲಿಗೆ ಆ್ಯಡ್ ಮಾಡೋದು. ಇದೇ ರೀತಿಯಲ್ಲಿ ಪ್ರತಿಯೊಂದು ಫೋಟೋವನ್ನು ಕೂಡ ನೀವು ಏನು ಮಾಡಿ ಕೊಡಬೇಕು, ಇದೇ ರೀತಿಯಲ್ಲಿ ಆ್ಯಡ್ ಮಾಡ್ತಾ ನೀವು ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಓಕೆ, ಈ ರೀತಿ ಆ್ಯಡ್ ಮಾಡಿದ್ರೆ ಮಾತ್ರ ಈ ಒಂದು ಸ್ಟ್ಯಾಟಸ್ ನೀವು ಸ್ವಲ್ಪ ಸೂಪರ್ ಆಗಿ ಬರುವಂಥದ್ದು. ನೋಡ್ಬೋದು ಈಗ ಪ್ರತಿಯೊಂದು ಫೋಟೋವನ್ನು ಕೂಡ ನಾನು ಈ ರೀತಿಯಲ್ಲಿ ಆ್ಯಡ್ ಮಾಡ್ಕೊಳ್ತಾ ಬರ್ತೀನಿ ಫ್ರೆಂಡ್ಸ್. ಓಕೆ, ಸೊ ಇವಾಗ ಜಸ್ಟ್ ಸಿಂಪಲ್ ಆಗಿ ಸ್ವಲ್ಪ ಮಾತ್ರ ನಾನು ನಿಮಗೆ ತೋರಿಸ್ಕೊಡ್ತಿರೋದು, ಯಾಕಂದ್ರೆ ವಿಡಿಯೋ ತುಂಬ ತುಂಬ ಲಾಂಗ್ ಆಗ್ಬೋದು, ಅದಕ್ಕೋಸ್ಕರ ಸ್ವಲ್ಪ ಮಾತ್ರ ಇವಾಗ ನಾನು ನಿಮಗೆ ಆ್ಯಡ್ ಮಾಡಿ ತೋರಿಸಿ. ನೋಡ್ಬೋದು ಇವಾಗ ಈ ರೀತಿ ನಾವು ಆ್ಯಡ್ ಮಾಡಿದ್ದೇವೆ. ಸೊ ಇವಾಗ ನೀವು ಏನು ಮಾಡಬೇಕು, ಜಸ್ಟ್ ಪ್ಲೇ ಮಾಡಿ ತೋರಿಸಿ. ನೋಡ್ಬೋದು ಇವಾಗ ನಮಗೆ ಈ ರೀತಿ ಒಂದು ಎಫೆಕ್ಟ್ನಲ್ಲಿ ಬರುತ್ತೆ, ತುಂಬ ನಮಗೆ ಸೂಪರ್ ಆಗಿ ನಮಗೆ ಬರುತ್ತೆ ಫ್ರೆಂಡ್ಸ್. ಓಕೆ, ಇಲ್ಲಿ ನೀವು ಏನು ಮಾಡಬೇಕು, ಕೆಲವೊಂದು ಫೋಟೋಸ್ಗಳು ನೀವು ಕರೆಕ್ಟಾಗಿ ನೋಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನೋಡ್ಬೋದು ಕೆಲವೊಂದು ಫೋಟೋ ನಮಗೆ ಅರ್ಧದವರೆಗೆ ಮಾತ್ರ ಬಂದಿದೆ, ಕರೆಕ್ಟಾಗಿ ಸೆಟ್ ಆಗಿಲ್ಲ. ಅದಕ್ಕೋಸ್ಕರ ಯಾವೊಂದು ಫೋಟೋ ಸೆಟ್ ಆಗಿಲ್ಲ ಆ ಒಂದು ಲೇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸೆಂಟರ್ ನಿಮಗೆ ಒಂದು ಆಪ್ಷನ್ ಕಾಣ್ತಿರ್ಬೋದು, ಅದರ ಮೇಲೆ ಕ್ಲಿಕ್ ಮಾಡಿ, ನಂತರ ಇಲ್ಲಿ ಯಾವತ್ತೂ ಕೂಡ ಈಕ್ವಲ್ ಆಗಿ ಸೆಟ್ ಮಾಡಿರಬೇಕು. ನಂತರ ಸ್ಕ್ರೀನ್ ಮೇಲೆ ಟಚ್ ಮಾಡ್ಕೊಂಡು ನೋಡ್ಬೋದು ಈಗ ಇದರಲ್ಲಿ ಜೂಮ್ ಸೈಜ್ ಮಾಡಿ ಕೊಡಬೇಕಾಗುತ್ತೆ ಒಂದು ಇಮೇಜನ್ನು. ನಂತರ ಕ್ಲಿಕ್ ಮಾಡಿ, ಅವಾಗ ಈ ಒಂದು ಇಮೇಜ್ ನಮಗೆ ಕರೆಕ್ಟಾಗಿ ಕ್ರಾಪ್ ಆಗಿ ಸೆಟ್ ಆಗಿರುತ್ತೆ. ನೋಡ್ಬೋದು ಇವಾಗ ಈ ಒಂದು ಫೋಟೋ ಕರೆಕ್ಟಾಗಿ ಸೆಟ್ ಆಗಿಲ್ಲ. ಅದಕ್ಕೋಸ್ಕರ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಮೇಲೆ ಅದೇ ಕರೆಕ್ಟಾಗಿ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೆಂಟರ್ ಮೇಲೆ ಕ್ಲಿಕ್ ಮಾಡಿ, ಈಕ್ವಲ್ ಮೇಲೆ ಕ್ಲಿಕ್ ಮಾಡಿ, ನಂತರ ಈ ಒಂದು ಫೋಟೋನ ಕರೆಕ್ಟಾಗಿ ಇದರಲ್ಲಿ ಕರೆಕ್ಟಾಗಿ ಸೆಟ್ ಮಾಡಿ ಕೊಡಬೇಕಾಗತ್ತೆ. ರೈಟ್ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ಇದೇ ರೀತಿಯಲ್ಲಿ ಪ್ರತಿಯೊಂದು ಫೋಟೋವನ್ನು ಕೂಡ ನೀವು ಏನು ಮಾಡಬೇಕು, ಕರೆಕ್ಟಾಗಿ ಸೆಟ್ ಮಾಡಿ ಕೊಡಬೇಕಾಗತ್ತೆ. ನಂತರ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ನಿಮಗೆ ಒಂದು ರೆಡಿ ಲಿರಿಕ್ಸ್ ವಿಡಿಯೋವನ್ನು ಕೊಟ್ಟಿರ್ತೀನಿ, ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ನೋಡ್ಬೋದು ಇವಾಗ ಲಿರಿಕ್ಸ್ ವಿಡಿಯೋ ನಮಗೆ ಈ ರೀತಿ ಬರುತ್ತೆ, ಇದರಲ್ಲಿ ಮ್ಯೂಸಿಕ್ ಕೂಡ ಸೆಟ್ ಆಗಿರುತ್ತೆ. ಓಕೆ, ಸೊ ಜಸ್ಟ್ ಸಿಂಪಲ್ ಆಗಿ ನೀವು ಏನು ಮಾಡಬೇಕಾಗಿಲ್ಲ, ಇಲ್ಲಿ ಮೇಲೆ ಸೆಂಟರ್ ಮೇಲೆ ಕ್ಲಿಕ್ ಮಾಡಿ ಫಿಟ್ ಟು ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ, ಜಸ್ಟ್ ಬ್ಯಾಕ್ ಬನ್ನಿ ಫ್ರೆಂಡ್ಸ್. ಓಕೆ, ಜಸ್ಟ್ ಬ್ಯಾಕ್ ಬಂದ ಅಂತೇಳಿ ಕೆಳಗಡೆ ಬ್ಲೆಂಡಿಂಗ್ ಆಪ್ಷನ್ ಸಿಗುತ್ತೆ, ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿ. ಈಗ ಜಸ್ಟ್ ನಾವು ಪ್ಲೇ ಮಾಡಬೇಕಾದ್ರೆ ಏನಾಗುತ್ತೆ ನೋಡ್ಬೋದು, ಈಗ ಎಷ್ಟು ಬ್ಯೂಟಿಫುಲ್ ಆಗಿ ಬರ್ತಾ ಇದೆ, ತುಂಬ ತುಂಬ ಚೆನ್ನಾಗಿದೆ ಅಲ್ಲ. ಇದೇ ರೀತಿಯಲ್ಲಿ ಸೆಟ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಮ್ಯೂಸಿಕ್ ಬರುವ ಕಾರಣ ಇಲ್ಲಿ ನಾನು ಮ್ಯೂಟ್ ಮಾಡ್ಕೊಳ್ತೀನಿ, ಯಾಕಂದರೆ ಕಾಪಿರೈಟ್ ಇಶ್ಯೂ ಬರೋದಕ್ಕೋಸ್ಕರ. ಈಗ ನಾನು ನಿಮ್ಗೆ ಜಸ್ಟ್ ಪ್ಲೇ ಮಾಡಿ ತೋರಿಸ್ತೀನಿ, ನೋಡಿ ತುಂಬ ನಮಗೆ ಸೂಪರ್ ಆಗಿ ಬರ್ತದೆ. ಇದನ್ನು ಸಿಂಪಲ್ ಆಗಿ ನೀವು ಎಡಿಟಿಂಗ್ ಮಾಡ್ಬೋದಾಗಿದೆ. ಸೊ ಇಲ್ಲಿ ನೀವು ಕರೆಕ್ಟಾಗಿ ನೋಡ್ಕೊಳ್ಬೇಕಾಗಿರೋದು ಕೆಲವೊಂದು ಫೋಟೋಗಳು ನೀವು ನೋಡ್ಬೋದು ಕರೆಕ್ಟಾಗಿ ನಮಗೆ ಸೆಟ್ ಆಗಿಲ್ಲ, ಇಲ್ಲಿ ಕ್ರಾಪ್ ಆಗಿಲ್ಲ. ಅದಕ್ಕೋಸ್ಕರ ಫೋಟೋಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೆಂಟರ್ ಮೇಲೆ ಕ್ಲಿಕ್ ಮಾಡಿ ಫೋಟೋನ ಕರೆಕ್ಟಾಗಿ ಇರ್ತಲೇ ಅಡ್ಜಸ್ಟ್ ಮಾಡಿದ್ರೆ ಸಾಕಾಗತ್ತೆ. ನಂತರ ರೈಟ್ ಕ್ಲಿಕ್ ಮಾಡಿ, ನಂತರ ನೀವು ನೋಡ್ಬೋದು ಕೆಳಗಡೆ ಒಂದು ವಾಟರ್ ಮಾರ್ಕ್ ಬರುತ್ತೆ. ಈ ಒಂದು ವಾಟರ್ ಮಾರ್ಕ್ ನಿಮಗೆ ಬೇಡ ಅಂತ ಇದ್ರೆ
लेयर से डिलीट ऑप्शन डिलीट मेरे क्लिक वाटर मार्क नमी डिलीट आगे बढ़ते नोड़बू तुम नम सूपर आगे बरत नमी शिवन स्टेटस वीडियो सिंपल ऐन एडिटिंग फ्रेंड्स ओके इशे फ्रेंड्स सिंपल इतना सेव मे साकु मेले एरो मार्क अंतिबूल रेसोल्यूशन से फ्रेम 60 मीडियम सेव सेव मेरे क्लिक वीडियो गैलरी बंद सेव आगे वीडियो इशे लाइक शेयर मरीबे नेक्स्ट वीडियो बाय बाय।